ಇರ್ಬೋದು, ಮನೆ ಮುಖ್ಯಮಂತ್ರಿಗಳಿರ್ಬೋದು, ಇವ್ರಿಗೆ ಏನಾದ್ರು ಗೊತ್ತಿದೆಯಾ? ಗೊತ್ತಿದ್ದ ಪಕ್ಷದಲ್ಲಿ ಇವರು ಅದನ್ನು ತಿಳ್ಕೊಂಡು ನಮ್ಮ ಜನನ ಮೊದಲು ಇಲ್ಲ ಸಾಯಿಸ್ಬಿಟ್ಟು ಆಮೇಲೆ ಅವ್ರಿಗೆ ನೀರು ಕೊಡಲಿ. ತಮಿಳವ್ರಿಗೆ ಬೆಳೆಗಳಿಗೆ ನೀರಿಲ್ಲ ಅಂದಾಗ, ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ಯಾವ ರೀತಿ ಇವರು ನೀರು ಕೊಡ್ತಾರೆ? 3000 ಕ್ಯೂಸಸ್ ಎಲ್ಲಿದೆ ನೀರು ಕೊಡೋಕೆ ಇವ್ರಿಗೆ? ಟೋಟಲಾಗಿ ಕೆ ಆರ್ ಎಸ್ನಲ್ಲಿ ಇರುವಂಥದ್ದು 48,000 ಕ್ಯೂಸಸ್ ಇದೆ. ಅದರಲ್ಲಿ ಇವರು ಪ್ರತಿದಿನ 18 ದಿನ 3000 ಕ್ಯೂಸಸ್ ನೀರು ಬಿಟ್ಟರೆ ನೀರು ಎಲ್ಲಿರುತ್ತೆ? ಉಳ್ಳೆ ಅಂತ ಕೈ ಬಿಡಲ್ಲ, ಅವ್ರನ್ನ ಪರ್ಮಿಷನ್ ತೊಗೋಬೇಕು. ಮೇಕೆ ದಟ್ ಬಿಡಲ್ಲ, ಇವ್ರನ್ನ ಪರ್ಮಿಷನ್ ತೊಗೋಬೇಕು. ಇಲ್ಲಿ ಕುಡಿಯೋಕ್ಕೆ ನೀರನ್ನ ನಾವು ತಮಿಳಿಗರನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ನಮ್ಮ ಡಿ ಸಿ ಎಮ್ ಆಗಿರ್ಬೋದು, ಸಿ ಎಂ ಆಗಿರ್ಬೋದು, ಇಂಥ ಕೆಟ್ಟ ಆಲೋಚನೆ ಕೊಟ್ಟು ಹೇಳಿಕೆ ಕೊಡ್ತಾರಲ್ಲ, ಎಷ್ಟು ಸರಿ ಇದು? ಇದು ಸರಿಯಲ್ಲ. ಹಾಗಾಗಿ 48,000 ಕ್ಯೂಸಸ್ ನೀರಿರೋ ಸತ್ಯ, 3000 ಬಿಟ್ಟರೆ 54,000 ಆಗುತ್ತೆ. ಇನ್ನು 6,000 ಕ್ಯೂಸಸ್ ಎಲ್ಲಿಂದ ಬರುತ್ತೆ? 15 ದಿನಕ್ಕೆ ಕುಡಿಲಿಕ್ಕೆ ನೀರೇನು ಮಾಡ್ತಾರೆ ರಾಜ್ಯದ ಜನ? ಬೆಂಗಳೂರು ಜನ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರು ಜನ ಇವತ್ತೇನಾದ್ರು ನೀವು ಬಂದು ರೋಡಿಗೆ ನಿಂತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಂಡತಿದಿರಿಗೆ ತಿಗ ತೊಳೆಯೋಕ್ಕೆ ಸ್ನಾನ ಮಾಡೋಕ್ಕೆ ನೀರಿರಲ್ಲ. ಎಂಥ ಮನೋಸ್ಥಿತಿ ಇದ್ದೀರಿ ನೀವು ಬೆಂಗಳೂರು ಜನರು? ಮೊದಲು ಮುಖ್ಯಮಂತ್ರಿ ಮನೆಗೆ, ಡಿ ಸಿ ಮನೆಗೆ ಮುತ್ತಿಗೆ ಹಾಕಿ ಪಾಠ ಕಲಿಸಿ ಮೊದಲು. ಯಾಕೆಂದರೆ ಒಂದು ಕೇಂದ್ರ ಆಡಳಿತದ ಸರ್ಕಾರದ ವಿರುದ್ಧ ನೀವು, ಮೇಕೆದಾಟು ವಿರುದ್ಧ ಮಾಡ್ತೀನಿ ಅಂತ ಹೋದವರು ಇವತ್ತು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲಾ ಜಯ ಕರ್ನಾಟಕ ಅಲ್ಲ, ರಾಜ್ಯದ ಜಯ ಕರ್ನಾಟಕ ಸಂಘಟನೆ ಒಂದು ಎಚ್ಚರಿಕೆಯನ್ನು ಕೊಡ್ತದೆ. ಈ ಸಿ ಎಂ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಯಾವತ್ತೂ ಸಿ ಎಂ ಅನ್ನೋದನ್ನ ಮರೆತು ಕೆಲಸ ಮಾಡಿದಾಗ ಮಾತ್ರ ನೀವು ಚೆನ್ನಾಗಿರೋಕ್ಕೆ ಸಾಧ್ಯ. ಜನರ ಹೊಟ್ಟೆ ಹೊಡಿತಾ ಇದ್ದೀರಾ, ರೈತರನ್ನ ಗೋಳಿಕೋತಾ ಇದ್ದೀರಾ, ಖಂಡಿತವಾಗಲೂ ನಿಮ್ಮ ಫ್ಯಾಮಿಲಿಗಳಿಗೂ ಒಳ್ಳೇದಾಗಲ್ಲ. ಕುಡಿಲಿಕ್ಕೆ ನೀರಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಮೇಕೆದಾಟ್ಗೆ ತಮಿಳ್ನಾಡಿಗೆ ಬಿಡ್ತೀರಾ? ನೀವು ಇಲ್ಲಿ 48,000 ಕ್ಯೂಸಸ್ ಇದೆ ಯಾಕೆ ಸ್ವಾಮಿ? ನಿಮ್ಗೆ ಗೊತ್ತಿಲ್ವಾ? ಅಂಕಿಅಂಶಗಳು ಗೊತ್ತಿಲ್ವಾ? ಡಿ ಕೆ ಶಿವಕುಮಾರ್ಗೆ ಏನು ಬುದ್ಧಿ ಇಲ್ವಾ? ಈ ಥರ ಹೇಳ್ತಾರಲ್ಲ, ಏನದು ಹೇಳಿಕೆ? ನನ್ನ ಮನಸ್ಸಿಗೆ ಖುಷಿ ಕೊಟ್ಟೈತೆ. 15,000 ಹೇಳಿದ್ರು, ಇವತ್ತು 3,000 ಹೇಳೋರೆ ಅಂದರೆ 3,000 ಕೊಟ್ಟರೆ 18 ದಿನ ನೀರೆಲ್ಲಿದೆ ಸ್ವಾಮಿ? ಏನು ತಿಂತೀರಾ ಹೊಟ್ಟೆಗೆ ನೀವೆಲ್ಲ ರಾಜಕಾರಣಿಗಳು? ಇಷ್ಟು ಜನ ಸಂಸದರಿದ್ದೀರಿ, ಕೇಂದ್ರಕ್ಕೆ ಹೋಗಿ ಬೀಳಬೇಕು, ಕೇಂದ್ರ ಕೇಳಬೇಕು. ಯಾಕಾಗುತ್ತಾಗ್ತಾ ಇಲ್ಲ ನಿಮ್ಮ ಕೈಲಿ? ಮಂಡ್ಯ ಜಿಲ್ಲೆ ಜನ 6 ಜನ ಕಾಂಗ್ರೆಸ್ ಶಾಸಕರನ್ನ ಆರಿಸಿದ್ದು ಏನಕ್ಕೆ? ಹೊಟ್ಟೆ ಉಣ್ಮಾಡ್ಕೊಳ್ಳೋಕ್ಕೋಸ್ಕರನ? ಹೊಟ್ಟೆ ಮೇಲೆ ಒಡೆಸ್ಕೋಕ್ಕೋಸ್ಕರನ? ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿಗೆ ಇಳಿದಿದ್ದೀರ ನೀವೆಲ್ಲ ರಾಜಕಾರಣಿಗಳು? ಅದನ್ನು ಬಿಟ್ಟು ಮೊದಲು ನಿಮಗೆ ವೋಟ್ ಹಾಕ್ತಂಥ ಸಾರ್ವಜನಿಕರಿಗೆ ಮೊದಲು ಅವ್ರನ್ನ ಹೊಟ್ಟೆ ತಣ್ಣಗೆ ಮಾಡಿ ನೀರು ಕುಡಿಸಿ. ಇವತ್ತು ಅನ್ನ ಹಾಕೋಕ್ಕೆ ನಿಮ್ಮ ಕೈಲಿ ಆಗಲ್ಲ, ನೀರನ್ನಾದ್ರು ಬಿಡಿ ಅಂತ ಕೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯಿಂದ ಈ ಸರ್ಕಾರಕ್ಕೆ ಗಡುವನ್ನ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರನ್ನು ಕೂಡ ನಾಳೆಯಿಂದ ಬಿಡಬಾರ್ದು. ಬಿಟ್ಟಂಥ ಸಂದರ್ಭ ಬೇರೆ ರೀತಿಯಲ್ಲಿ ಉಗ್ರ ಪ್ರತಿಭಟನೆ ಆಗುತ್ತೆ. ನೀವು ಹೇಳ್ತೀರಿ ಸರ್ಕಾರಿ ಅಥವಾ ಜನರ ಆಸುಪಾಸುಗಳನ್ನಷ್ಟೇ ಆಗಬಾರ್ದು ಅಂತ, ಆದರೆ ನೀವು ಮಾಡ್ತಾರ ಕೆಲಸ ಏನು? ಇದನ್ನು ಪ್ರಶ್ನಿಸ್ತಾ ಇದ್ದೀವಿ. ಈ ನಿಮ್ಮ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಇನ್ನೊಂದು ದಿವಸ ನೀವು ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಬೇಕು ಅನ್ನಂಗಿದ್ರೆ ಫಸ್ಟು ರಾಜ್ಯದ ಕಣ್ಣೀರ ಒರೆಸಿ, ಆಮೇಲೆ ನೀವು ಪಕ್ಕದ ರಾಜ್ಯದ ಕಣ್ಣೀರ ಒರ್ಸಕ್ಕೆ ಹೋಗಿ. ನೀರು ಕೊಡಲ್ಲ ಅನ್ನೋ ಕಾರಣಕ್ಕೆ ನಾವು ರಕ್ತ ಕೊಡ್ತಾ ಇದೀವಿ. ನೀವೇನಾದ್ರು ತಮಿಳು ಮನೋಸ್ಥಿತಿ ಇರುವಂತ ಜನರು, ನಮಗೆ ನೀರೇ ಬೇಕು, ಸರ್ಕಾರದ ಕರ್ನಾಟಕ ಬೇಡ ತಮಿಳ್ನಾಡು ಬೇಕು ಅನ್ನೋ ಭಾವನೆ ಇರೋರು, ನಾವು ರಕ್ತ ಕೊಡ್ತಾ ಇದೀವಿ, ಕುಡೀರಿ. ನೀವು ಪಕ್ಕದ ರಾಜ್ಯದವರು, ನಾವು ನೀವು ಚೆನ್ನಾಗಿರ್ಬೇಕು. ನಿಮ್ಮ ರಾಜ್ಯದಲ್ಲಿ ಹುಡ್ದಂತ ನದಿನ ನಾವು ಹಂಚಿಕೆ ಕುಡಿತಾ ಇದೀವಿ. ನಾವು ನೀವು ಅಂಡ ತಂದಿರ್ ತರ ಇರಬೇಕು ಅನ್ನೋ ಭಾವನೆ ನಿಮಗೂ ಇರಬೇಕು. ತಮಿಳುನಾಡಿನಲ್ಲಿ ಇದು ಟೆಲಿಕಾಸ್ಟ್ ಆಗಬೇಕು. ಕಾರಣ ಏನು? ಬರೀ ನಿಮಗೆ ನೀವು ಕುಡಿಯೋಕೆ, ನಮ್ಗೆ ಕುಡಿಲಿಕ್ಕೆ ನೀರು ಅಂದಮೇಲೆ ನಿಮಗೆ ಇದು ಕೊಡಬೇಕಾ, ಬೆಳೆ ಬೆಳೆ ಕೊಡಬೇಕಾ ನೀರು? ಅಯ್ಯೋ 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 ಅಯ್
ಅಂಗಾರ್ಪಣೆ ಅಂಗಾರ್ಪಣೆ.